ಶ್ರೀಶೈಲ ಬಂದು ಪ್ರಖ್ಯಾತಿ ಪಡೆದ ಮಸ್ಕಿ ಮಲ್ಲಯ್ಯನ ನೂತನ ರಥೋತ್ಸವ ಲೋಕಾರ್ಪಣೆ. ಹೌದು, ಮಸ್ಕಿ ತಾಲೂಕಿನ ಎರಡನೇ ಶ್ರೀಶೈಲವೆಂದು ಪ್ರಖ್ಯಾತಿ ಪಡೆದಿರುವ ಮಸ್ಕಿ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಮಸ್ಕಿಯ ಕೇಂದ್ರ ಬಿಂದು ಶ್ರೀ ಷಟಸ್ಥಲ ಬ್ರಹ್ಮಾವರ ರುದ್ರಮುನಿ ಶಿವಾಚಾರ್ಯ ದೇವರ ನೇತೃತ್ವದಲ್ಲಿ ಅಭಿಷೇಕ ವಿಶೇಷ ಪೂಜಾ ಕಾರ್ಯಗಳು ಜರುಗಿದವು. ಐತಿಹಾಸಿಕ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮಸ್ಕಿಯ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ 24 ಶನಿವಾರದಂದು ನಡೆಯಿತು. ಶತಮಾನ ಕಂಡ ರಥ ಶಿಥಿಲವಾದ ಹಿನ್ನೆಲೆಯಲ್ಲಿ ಭಕ್ತರ ಸಹಕಾರದಿಂದ 1.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ರಥಕ್ಕೆ ಸಾಗವಾನೆ ಕಟ್ಟಿಗೆಯನ್ನ ಬಳಸಲಾಗಿದೆ. 40 ಅಡಿ ಎತ್ತರದ 14 ಅಡಿ ಅಗಲ ಹಾಗೂ 5 ಅಡಿಯ ಕಲ್ಲಿನ ಗಾಲಿಗಳನ್ನ ಹೊಂದಿರುವ ನೂತನ ರಥೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳು ಚಾಲನೆ ನೀಡಿದರು. ಇದೇ ವೇಳೆ 3 ಮೈಲು ಕ್ಯಾಂಪಿನ ಶ್ರೀಗಳು, ಕಂಬಳಿ ಮಠ ಶ್ರೀಗಳು, ಶ್ರೀಗಳು ಬಳಗಾನೂರು, ಉಟ್ಕಾನೂರು ಶ್ರೀಗಳು, ನಂದವಾಡಗಿ ಶ್ರೀಗಳು, ಮದಿಕನಾಳು ಶ್ರೀಗಳು ಇನ್ನು ಅನೇಕ ನಾಡಿನ ಗುರುಮೂರ್ತಿಗಳು ಉಪಸ್ಥಿತರಿದ್ದರು. ಸಂಸದರಾದ ಸಂಗಣ್ಣ ಕರಡಿ, ಮಾಜಿ ಸಚಿವರಾದ ಬಸವರಾಜಪ್ಪ ಪಾಟೀಲ್ ಅನ್ವರಿ, ಮಾಜಿ ಸಚಿವರಾದ ಅಮರೇಗೌಡ ಬೈಯಾಪುರ್, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಆರ್ ಸಿದ್ದನಗೌಡ, ತಾಲೂಕಾ ದಂಡಾಧಿಕಾರಿಗಳಾದ ಅರಮನೆ, ಇನ್ನು ಅನೇಕ ಗಣ್ಯರು ಸಹಸ್ರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಹಾಂತೇಶ್ ದಿದಿಗಿ, ಎನ್ಕೆಎಸ್ ಟಿವಿ 4 ಮಾನ್ವಿ. ಈ ಅಪಾರ ಭಕ್ತ ಸ್ತೋಮ ನೋಡಿದ್ರ ನಮ್ಮ ಜಾತ್ರೆ ಇದಕ್ಕಿಂತ ಸಣ್ಣ ಅನ್ಸಕತೈತಿ. ನಮಗೆ ಅಷ್ಟು ಜನ ಸೇರಿದ್ರು. ನಿಮ್ಮ ಹಿರಿಯರೆಲ್ಲ ಯುವಕರು ಒಂದು ಬಹುದೊಡ್ಡ ಕೆಲಸವನ್ನ, ಬಹುದಿನಗಳಿಂದ ಶಿಥಿಲಗೊಂಡಂತ ರಥವನ್ನ ಇವತ್ತು ಅದನ್ನ ಹೊಸ ರಥ ನಿರ್ಮಾಣ ಮಾಡುವಲ್ಲಿ ಎಲ್ಲ ಹಿರಿಯರ ಪಾತ್ರ, ಊರಿನ ಯುವಕಾತ್ರ ಬಹಳ ದೊಡ್ಡದಿದೆ. ಮನುಷ್ಯ ಸದಾ ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಸದಾ ಮಾಡ್ತಾ ಇರಬೇಕು. ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ, ಅವನಿಗೆ ಉಸಿರಷ್ಟೇ ಇರ್ತದೆ, ಆದರೆ ಹೆಸರು ಇರೋದಿಲ್ಲ. ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಅವನಿಗೆ ಉಸಿರಿರುತ್ತದೆ, ಆದರೆ ಹೆಸರಿರುವುದಿಲ್ಲ. ಈ ಲೋಕವನ್ನು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವ ಕೆಲಸ ಮಾಡಿ ಹೋಗಬೇಕು. ಇದು ದೇವರ ಸಾರ್ಥಕತೆ. ನಾವು ನಮ್ಮೂರು ಚಲೋ ಇಲ್ಲ, ನಮ್ಮೂರಾಗ ಜನ ಚಲೋ ಇಲ್ಲ ಅಂಥೇಳಿ ಬರೇ ಬೈದು ಊರಿನ ಕೆಲಸ ನಿಲ್ಲಿಸುವುದಕ್ಕಿಂತ ಒಳ್ಳೆಯ ಕೆಲಸಗಳನ್ನು ಮಾಡೋದು ಬೆಳೆಸ್ಕೋಬೇಕು. ಈಗ ಊರಿರ್ತದೆ, ಈಗ ಮಸ್ಕಿಗೆ ಬರಬೇಕಾದ್ರೆ ಮಸ್ಕಿ ಊರು ಮುಂದೆ ತಿಪ್ಪಿ ಹಾಕೋರು ಇರ್ತಾರೆ, ಹೂವಿನ ಗಿಡ ಹಚ್ಚಿದವರು ಇರ್ತಾರೆ. ನಾವು ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಮಸ್ಕಿಯ ಹೂವಿನ ಪ್ರಚಾರ ಮಾಡಬೇಕು. ಇದನ್ನು ಕಲಿಯುವುದು ಬಹಳ ಮುಖ್ಯ ಇರ್ತದೆ. ದೀಪ ಕತ್ತಲೆ ಇರ್ತದೆ, ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ, ಕತ್ತಲೆನ ಹೊಡೆಯುವುದರಿಂದ ಕತ್ತಲೆ ಹೋಗುವುದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಕತ್ತಲೆಯನ್ನು ಬೈದು ಕತ್ತಲೆಯನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ದೀಪ ಹಚ್ಚುವ ಕೆಲಸ ಮಾಡಿದ್ರೆ ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಅದಕ್ಕೆ ಮನುಷ್ಯ ಸದಾ ಬೆಳಕಿನ ಕೆಲಸ ಮಾಡಬೇಕು. ಇಲ್ಲಿ ಬಹುದೊಡ್ಡ ಕಾರ್ಯವನ್ನು ನಿಮ್ಮ ಪೂಜ್ಯರಾದಿಯಾಗಿ ಹಿರಿಯರು ಯುವಕರು ಬಹುದೊಡ್ಡ ಜಾತ್ರೆಯನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷ. ಹೀಗೆ ಒಳ್ಳೆಯ ಕೆಲಸಗಳು ನಿಮ್ಮೂರಿನಲ್ಲಿ ಸದಾ ನಡೀಲಿ ಅಂತ ಹಾರೈಸಿ ಬಹುದೊಡ್ಡ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ನನಗೊಂದು ಸಣ್ಣ ವಿನಂತಿ ನಿಮ್ಮಲ್ಲಿ ಏನಂದರೆ, ದಯವಿಟ್ಟು ತಾಯಂದಿದ್ದಾರೆ, ಮಕ್ಕಳಿದ್ದಾರೆ, ನೀವು ರಥ ಬರುವಾಗ ದೂರ ದಾರಿ ಬಿಟ್ಟು ಹೋದರೆ ಅದು ನೀವು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ನಿಜವಾದ ಗೌರವ ಸಲ್ಲಿಸ್ದಂಗೆ ಆಗ್ತದೆ. ಯಾಕಂದರೆ ಬಹಳ ದಾರಿ ಹತ್ತಿರುವುದರಿಂದ ನಿಮ್ಮೆಲ್ಲರ ಜೀವನದ ಬಗ್ಗೆನೂ ನಿಮಗೆ ತುಂಬ ಕಾಳಜಿ ಇರಬೇಕು. ಅದು ನಿಜವಾದ ಭಕ್ತಿ ಅನ್ನುವಂಥ ಮಾತು ಹೇಳಿ ಈ ರಥೋತ್ಸವ ಜಾತ್ರಾ ಮಹೋತ್ಸವವಾಗಿ ಸಾಗಲಿ ಅಂತ ಹಾರೈಸಿ ತಮ್ಮ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.